ಎಲ್ಲರಿಗೂ ನಮಸ್ಕಾರಗಳು. ವಿಜಾತಿ ಒತ್ತಕ್ಷರಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ವಿಜಾತಿ ಒತ್ತಕ್ಷರಗಳು ಎಂದರೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಅಲ್ಲದೆ ಬೇರೆ ಅಕ್ಷರದ ಒತ್ತಕ್ಷರ ಬಂದರೆ ಅದು ವಿಜಾತಿ ಒತ್ತಕ್ಷರವಾಗತ್ತೆ. ವಿಜಾತಿ ಒತ್ತಕ್ಷರವಾಗತ್ತೆ. ಕಲ್ಯಾಣಿ, ಇಲ್ಲಿ ಲಕ್ಕೆ ಯ ಒತ್ತಕ್ಷರ ಬಂದಿದೆ. ಕ್ಯಾನ್ಸರ್, ಇಲ್ಲಿ ಕಾಕೆ ಯ ಒತ್ತಕ್ಷರ, ನಕ್ಕೆ ಎಸ್ ಒತ್ತಕ್ಷರ ಬಂದಿದೆ. ಬ್ಯಾಂಕ್, ಇಲ್ಲಿ ಬಕ್ಕೆ ಯ ಒತ್ತಕ್ಷರ. ಮಾನ್ಯ, ಇಲ್ಲಿ ನಕ್ಕೆ ಯ ಒತ್ತಕ್ಷರ. ಆಯ್ಕೆ, ಯಕ್ಕೆ ಕ ಒತ್ತಕ್ಷರ. ಚಮತ್ಕಾರ, ತಾಕೆ ಕ ಒತ್ತಕ್ಷರ. ಪತ್ರಿಕೆ, ಇಲ್ಲಿ ತಕ್ಕೆ ರ ಒತ್ತಕ್ಷರ. ಈ ರೀತಿ ಒಂದು ಸ್ವರಕ್ಕೆ ಬೇರೆ ಸ್ವರದ ಒತ್ತಕ್ಷರ ಬಂದರೆ ಅದು ಸಜಾತಿ ಒತ್ತಕ್ಷರವಾಗತ್ತೆ. ಕಲ್ಯಾಣಿ, ಕ್ಯಾನ್ಸರ್, ಬ್ಯಾಂಕ್, ಮಾನ್ಯ, ಆಯ್ಕೆ, ಚಮತ್ಕಾರ, ಪತ್ರಿಕೆ. ವಜ್ರ, ಶಿವಯ್ಯ. ಹಸ್ತ, ಕಷ್ಟ, ಧೈರ್ಯ. ಮನುಷ್ಯ, ಪ್ರಶಸ್ತಿ, ಸ್ನೇಹ. ಇಲ್ಲೂ ಕೂಡ ಅದೇ ರೀತಿ ಒಂದು ಸ್ವರಕ್ಕೆ ಬೇರೆ ಒತ್ತಕ್ಷರ ಬಂದಿದೆ. ಇನ್ನು ಭಿಕ್ಷುಕ, ಸಂಭ್ರಮ, ಮೊಬೈಲ್, ಮುಕ್ತಾಯ, ಮಹಾಪ್ರಾಣ, ಜನ್ಮ, ಸ್ಥಳ, ಸ್ವಾಗತ, ಆತ್ಮ. ಭಿಕ್ಷುಕ, ಸಂಭ್ರಮ, ಮೊಬೈಲ್, ಮುಕ್ತಾಯ, ಮಹಾಪ್ರಾಣ, ಜನ್ಮ, ಸ್ಥಳ, ಸ್ವಾಗತ, ಆತ್ಮ. ಶಬ್ದ, ಹವ್ಯಾಸ, ಶಕ್ತಿ, ಇತ್ಯಾದಿ, ಮೈಲಿ, ಇಂಗ್ಲಿಷ್, ರೈತ, ಸ್ವಾತಂತ್ರ್ಯ. ಶಬ್ದ, ಹವ್ಯಾಸ, ಶಕ್ತಿ, ಇತ್ಯಾದಿ, ಮೈಲಿ, ಇಂಗ್ಲಿಷ್, ರೈತ, ಸ್ವಾತಂತ್ರ್ಯ. ಕಲ್ಪನೆ, ನಕ್ಷತ್ರ, ಸಾಮ್ರಾಜ್ಯ, ಚಕ್ರವರ್ತಿ, ಸ್ವರ್ಗ, ನಿಶ್ಚಿತ, ಮಾತ್ರೆ, ಮಂತ್ರಿ. ಪ್ರಾಮುಖ್ಯ, ಅಶ್ವ, ವಿಜ್ಞಾನ, ಹಸ್ತ, ಕಷ್ಟ, ಯೋಗ, ಮೈಸೂರು, ನಾಲ್ಕು, ಸೃಷ್ಟಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.